ವೀಕ್ಷಕರೇ, ನಾನು ಸ್ಮಿತಾ ಮಲ್ಲಿಕಾರ್ಜುನ್, ಗರುಡ ಟಿವಿಯಿಂದ. ಈ ದಿನ ನಾವು ಶ್ರೀಮತಿ ಸುಜಾತ ಆರಾಧ್ಯ ಮಠ ಎಂಬ ಹಳ್ಳಿಯ ಒಬ್ಬ ಅದ್ಭುತ ಪ್ರತಿಭೆಯನ್ನು ಮಾತಾಡಿಸಲು ಬಂದಿದ್ದೇವೆ. ಬನ್ನಿ, ಅವರನ್ನು ಸಂದರ್ಶಿಸೋಣ. ಹಳ್ಳಿ ಮಣ್ಣಿನ ಮಾಣಿಕ್ಯ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿಸಿ. ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಚಿಕ್ಕವಳಿರುವಾಗ ನಮ್ಮ ತಾಯಿಯವರು ಸೋಬಾನ್ ಪದ ಹಾಡ್ತಿದ್ರು ಮೇಡಮ್. ಆಮೇಲೆ ಅವರು ಹಾಡಿದ್ರ ಮುಖಾಂತರ ನಾನು ಅವ್ರನ್ನ ನೋಡಿ ಕಲ್ತಿದ್ದು. ಆಮೇಲೆ ನಮ್ಮ ದೊಡ್ಡಪ್ಪ ಅವರೊಬ್ರು ತಬಲಾಜಿ ಇದ್ರು ಮೇಡಮ್. ಅವರು ಒಂದು ಹಾಡನ್ನ ನಂಗೆ ಹೇಳ್ಕೊಟ್ಟಿದ್ರು ಚಿಕ್ಕವಳಿರುವಾಗ. ಸುಮಾರು 4th ಇದ್ನೇನು ನಾನು ಓದ್ಬೇಕಾದ್ರೆ, ನಂಗೆ ಆವಾಗಿಂದ ಹಾಡ್ತಾ ಹಾಡ್ತಾ ನಾನು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದು, ಭಾವಗೀತೆಗಳನ್ನ ಹಾಡೋದು, ಜನಪದ ಹಾಡೋದು, ಹಿಂಗೆ ಹಾಡ್ತಾ ಹಾಡ್ತಾ ನಾನು ಬೆಳಿಗ್ಗೆ ಬಂದಿದ್ದು ಮೇಡಮ್. ಅಂದ್ರೆ ಮೊದಲೊಬ್ಬರು ನಿಮ್ ತಾಯಿ ಅಂತ ಹೇಳ್ಬೋದು. ಹಾ ಮೇಡಮ್. ಅವ್ರಿಗೆ ಮಿಗಿ ಸ್ಫೂರ್ತಿ ಅಂತ. ಹಾ ಮೇಡಮ್. ಅವ್ರ ಪರಿಚಯ ಸ್ವಲ್ಪ ತಿಳಿಸಿದ್ರು. ನಮ್ಮ ತಾಯಿಯವ್ರ ಹೆಸರು ವಿಶಾಲಾಕ್ಷಿ ಅಂತ, ನಮ್ಮ ಬ್ರದರ್ ಹೆಸರು ವೀರಣ್ಣ ಅಂತ, ಅವನು ಕೂಡ ತಬಲಾ ಬಾರಿಸ್ತಾನೆ. ನಮ್ಮ ದೊಡ್ಡಪ್ಪ ಅವ್ರಿಗೆ ಅವನಿಗೆ ತಬಲಾ ಬಾರಿಸ್ಲಿಕ್ಕೆ ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ಮ ಸಿಸ್ಟರ್ ಕೂಡ ಹಾಡ್ತಾರೆ ಮೇಡಮ್. ಅವ್ರ ಮುಖಾಂತರನೇ ನಾನು ಹಾಡ್ಲಿಕ್ಕೆ ಕಲ್ತಿದ್ದು ಅಂತ ಹೇಳ್ಬೋದು ಮೇಡಮ್. ಹಾಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಡ್ತಾರೆ ಅಂತ ಮೇಡಮ್ ಹಾಡ್ತಾರೆ. ನಿಮ್ಮ ಓದಿನ ಬಗ್ಗೆ ಹಾಗೂ ನಿಮ್ಮ ಬಾಲ್ಯದ ಬಗ್ಗೆ, ನೀವು ಸಂಗೀತ ಕಲ್ತಿದ್ದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ದು ಬಡತನದ ಕುಟುಂಬ ಮೇಡಮ್. ನಮ್ಮ ಹಳ್ಳಿ ಊರಲ್ಲ ನಮ್ದು, ಹಾಗಾಗಿ ನನ್ಗೆ ಬೆಳಿಲಿಕ್ಕೆ ತುಂಬಾನೇ ಕಷ್ಟ ಆಯ್ತು ಮೇಡಮ್. ನಮ್ಗೆ ಗುರುಗಳೆಲ್ಲ ಸರ್ಸೆ ನಮ್ಗೆ ಬುಕ್ಸ್ ನೋಟ್ ಬುಕ್ಸ್ ಕೊಟ್ಟು ಆ ತರ ಎಲ್ಲ ನಮ್ಗೆ ಬೆಳೆಸಿದ್ರು ಮೇಡಮ್. ಫೀಸ್ ಕಟ್ಟಕ್ ಕೂಡ ದುಡ್ಡು ಇರ್ತಿರ್ಲಿಲ್ಲ ಮೇಡಮ್. ಬಡ ಕುಟುಂಬ ನಮ್ದು. ಅಂತದ್ರಲ್ಲಿ ಜನ ಸರ್ಸ್ ಮತ್ತೆ ಜನ ಹೀಗೆ ನನ್ನ ಪ್ರೋತ್ಸಾಹ ಮಾಡಿ. ಹೌದು. ನಿಮ್ಮ ಪ್ರಾಥಮಿಕ ಶಿಕ್ಷಣ? ನಾನು ಪ್ರಾಥಮಿಕ ಶಿಕ್ಷಣ ಕುರ್ತಕೋಟಿನಲ್ಲೇ ಕಲ್ತಿದ್ದು ಮೇಡಮ್. ಸರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಾನು ಹಾಡ್ ಹಾಡ್ತಿದ್ನಲ್ಲ, ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಚಿಕ್ಕ ವಯಸ್ಸಿಂದಲೇ ಹಾಡ್ಕೊಂಡು ಬಂದಿದ್ದೀರಾ? ಹಾ ಮೇಡಮ್. ಹೌದು. ನೀವು ಬಿ ಮ್ಯೂಸಿಕ್ ಮಾಡಿದೀರಾ ಅಂತ ತಿಳಿದ್ದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರಿ. ಬಿ ಮ್ಯೂಸಿಕ್ ಅದು 3 ವರ್ಷ ಕೋರ್ಸ್ ಮೇಡಮ್. ಅದು ನಾನು ಪ್ರಾಥಮಿಕ ಹಂತದಲ್ಲಿ ಕಲಿಬೇಕು ಅಂತ ತುಂಬಾ ನಂಗೆ ಆಸೆ ಇತ್ತು, ಬಟ್ ನಂಗೆ ಕಲಿಯಕ್ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಬಡತನ ಕುಟುಂಬ ಆದ್ರಿಂದ ನಂಗೆ ಕಲಿಯಕ್ ಆಗಿರ್ಲಿಲ್ಲ ಮೇಡಮ್. ಬರ್ತಾ ಬರ್ತಾ ನಾನು ಹಾಗೆ ಹಾಡ್ತಾ ಹಾಡ್ತಾ ಸೆಕೆಂಡ್ ಇಯರ್ ಆದ್ಮೇಲೆ ಬಿ ಮ್ಯೂಸಿಕ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ನನಗೆ. ಹಾಗಾಗಿ ನಾನು ಬಿ ಮ್ಯೂಸಿಕ್ ಕಲಿಯಕ್ ಪ್ರಾರಂಭ ಮಾಡಿದೆ. ಗುರುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರಿ. ಸಂಗೀತದ ಗುರುಗಳು ಅಂತಂದ್ರೆ ಗುರಯ್ಯ ಹಿರೇಮಠ ಅಂತ ಒಬ್ರು ಇದಾರೆ ಮೇಡಮ್. ಅವರಲ್ಲಿ ಸ್ವಲ್ಪ ಕಲಿತಾ ಇದ್ದೀನಿ. ಅಲ್ಲಿ ಎಲ್ಲ ಶಿಕ್ಷಣ ಎಲ್ಲ ಅಲ್ಲೇ ಕಲ್ತಿದ್ದೀನಿ. ಹಾ ಮೇಡಮ್. ಅವ್ರು ನಮ್ಮ ಮನೆಗೆ ಬಂದ್ಬಿಟ್ಟು ಹೇಳ್ತಾ ಇದ್ರು. ಅವರು ನಮ್ಗೆ ಸಂಬಂಧಿಗಳು ಕೂಡ, ನನ್ ಸಂಬಂಧಿಗಳು ಕೂಡ ಅವರು. ಅವ್ರು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ ಸಂಗೀತ ಹೇಳ್ತಾ ಇದ್ರು ಮೇಡಮ್. ಆಮೇಲೆ ನಾನ್ ಹಾಡ್ತಾ ಹಾಡ್ತಾ ಈ ಸಂಗೀತ ಶಿಬಿರಗಳಲ್ಲಿ ಆತರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ಳೋದು ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ನಾನು ಮ್ಯೂಸಿಕ್ ಮಾಡಿದೆ. ನೀವು ಸಂಗೀತ ಶಿಕ್ಷಣವನ್ನು ಎಲ್ಲಿ ಕಲ್ತಿದ್ದೀರಾ ಮೇಡಮ್? ನಾನು ಸಂಗೀತ ಬಿ ಮ್ಯೂಸಿಕ್ ಮಾಡ್ಬೇಕಾದ್ರೆ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯದಲ್ಲಿ ಗದಗಲ್ಲಿ ಅಭ್ಯಾಸ ಮಾಡಿದ್ದೀನಿ ಅಂತ. ಆ ಒಂದು ಕ್ಷೇತ್ರದಲ್ಲಿ, ಒಳ್ಳೆ ಕ್ಷೇತ್ರದಲ್ಲಿ ನಾನು ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳ್ಬೇಕಂದ್ರೆ ನಾನು ಒಂದು ಪುಣ್ಯ ಅಂತ ಹೇಳ್ಕೊಬಹುದು ಅಷ್ಟು. ಯಾಕಂತಂದ್ರೆ ನಡೆದಾಡುವಂತಹ ದೇವರು ಪುಟ್ಟರಾಜ ಗವಾಯಿಗಳು ಅಂತ ಒಂದು ಆಶ್ರಮದಲ್ಲಿ ನಾನು ಕಲ್ತಿದ್ದೀನಿ ಅಂತಂದ್ರೆ ನನಗೆ ಅದು ಒಂದು ಪುಣ್ಯ ಭೂಮಿ ಅಂತ ಹೇಳ್ಬೋದು. ಅಂತಲ್ಲಿ ನಾವು ನೆಲೆಸಿದೀವಲ್ಲ, ನಾವು ನಿಜಕ್ಕೂ ಪುಣ್ಯವಂತರು ಅಂತ ಹೇಳ್ಬೋದು. ಅವ್ರು ನಾನು ಕಣ್ಣಾರೆ ನೋಡಿದೀನಿ. ಮಠಕ್ಕೆ ನಾನು ಕಾಲೇಜ್ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ನಾನು ಕಾಲೇಜ್ ಬರ್ತಾ ಇದ್ದೆ ಮೇಡಮ್. ನಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ, ಖುಷಿ ಅನಿಸ್ತದೆ ಹೇಳ್ಬೇಕಾದ್ರೆ. ನಿಮ್ಮ ಸಂಗೀತ ಮಹಾವಿದ್ಯಾಲಯದ ಸ್ವಲ್ಪ ಅನುಭವಗಳನ್ನ ಹಂಚ್ಕೊಳ್ತೀರಾ? ಸರಿ ಮೇಡಮ್. ನಾನು ಜಾಸ್ತಿ ಕಾಲೇಜ್ ಹೋಗ್ತಾ ಇರ್ಲಿಲ್ಲ ಮೇಡಮ್. ಯಾಕಂತಂದ್ರೆ ನನ್ ಬಡತನ ಕುಟುಂಬ ಆದ್ರಿಂದ ನಾನು ಬರೀ ಪ್ರೋಗ್ರಾಮ್ ಹೋಗೋದು. ಆಮೇಲೆ ಸಿಡಿ ಕ್ಯಾಸೆಟ್ ಎಲ್ಲ ಹಾಡ್ತಾ ಇದ್ದೆ ಮೇಡಮ್. ಜನಪದ ಭಕ್ತಿ ಗೀತೆ ಹಾಡ್ತಾ ಇದ್ದೆ. ಬಿಜಾಪುರಲ್ಲಿ ಓಂಕಾರ ರೆಕಾರ್ಡಿಂಗ್ ಸ್ಟುಡಿಯೋ ಅಂತಿದೆ, ಅಲ್ಲಿ ನಾನು ರೆಕಾರ್ಡಿಂಗ್ ಹೋಗ್ತಾ ಇದ್ದೆ. ಯಾಕಂತಂದ್ರೆ ನಾನು ಬಡತನ ಇರೋದ್ರಿಂದ ನಾನು ಬರೀ ಪ್ರೋಗ್ರಾಮ್ ಹೋಗೋದು, ರೆಕಾರ್ಡಿಂಗ್ ಹೋಗೋದು ಮಾಡ್ತಾ ಇದ್ದೆ ಮೇಡಮ್. ನಮ್ಮೊಬ್ರು ಮೇಡಮ್ ಇದ್ರು ಕಾರ್ದಿಯವ್ರ ಮಠ ಅಂತ ಹೇಳ್ಬಿಟ್ಟು, ಸುಮಿತ್ರಾ ಮೇಡಮ್ ಅಂತ. ಅವ್ರು ನಮ್ಗೆ ಯಾವಾಗ್ಲೂ ಹೇಳೋರು, ನೀನು ಡೈಲಿ ಕಾಲೇಜ್ ಬಂದಿ ಅಂತಂದ್ರೆ ಫಸ್ಟ್ ರ್ಯಾಂಕ್ ಆಗ್ತೀಯ, ನೀನು ಡೈಲಿ ಬಾ ಅಂತ ಹೇಳೋರು. ನಾನು ಬಡತನ ಇದ್ರಿಂದ ನಾನು ಕಾಲೇಜ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ ಮೇಡಮ್. ಆದ್ರೂ ಕೂಡ ನಾನು ಅಟೆಂಡ್ ಆಗಕ್ ಆಗ್ತಿರ್ಲಿಲ್ಲ. ಕೊನೆಗೆ ನನ್ಗೆ ತುಂಬಾ ಹೆಲ್ಪ್ ಮಾಡಿದವರು ಅಂತಂದ್ರೆ ನನ್ಗೆ ಕಾರ್ದಿಯವ್ರ ಮಠ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸಂಗೀತ ಶಿಕ್ಷಣ ಕಲಿತ ಮೇಲೆ ಮೊದಲ ವೇದಿಕೆಯಲ್ಲಿ ಹಾಡಿದ್ದು ಯಾವಾಗ ಮೇಡಮ್? ನಾನು ಮೊದಲನೇ ವೇದಿಕೆಯಲ್ಲಿ ಹಾಡಿದ್ದು ಅಂತಂದ್ರೆ ನಾನು ಅಭ್ಯಾಸ ಮಾಡುವಂತ ಸಮಯದೊಳಗ ಕಸ್ತೂರಿ ಚಾನೆಲ್ ಹಾಡಿನ ಬಂಡಿಯವರು ಒಂದು ಪ್ರೋಗ್ರಾಮ್ ಅನ್ನ ಏರ್ಪಡಿಸಿದ್ರು ಮೇಡಮ್. ಅದರಲ್ಲಿ ಆಡಿಷನ್ಗೆ ಎಲ್ಲರನ್ನು ಕರೆದಿದ್ರು, ಸುಮಾರು ಲಕ್ಷಾಂತರ ಜನ ಬಂದಿದ್ರು ಮೇಡಮ್. ಅದರಲ್ಲಿ ನಾನು ಒಬ್ಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಆದ್ರೆ ಕೊನೆಗೆ ಅವ್ರು 30 ಜನ ಆರಿಸಿದ್ರು, 30 ಜನರಲ್ಲೂ ಕೂಡ ನಾನು ಒಬ್ಳಿದ್ದೆ.
ಕೊನೆಗೆ ಒಬ್ಬರನ್ನ ಆರಿಸಿದ್ರು ಮೇಡಮ್, ಅದರಲ್ಲಿ ನಾನು ಫಸ್ಟ್ ಬಂದಿದ್ದೀನಿ ಮೇಡಮ್. ಕಸ್ತೂರಿ ಚಾನಲ್ ಹಾಡಿನ ಬಂಡಿ ಅಂತ ಆ ಕಾರ್ಯಕ್ರಮದ ಹೆಸರು. ನೀವು ಪ್ರೇಕ್ಷಕರ ಮುಂದೆ ಮೊದಲು ಹಾಡಿದ ವೇದಿಕೆ ಯಾವುದು ಮೇಡಮ್? ನಾನು ಮೊದಲನೇ ಹಾಡಿದ ವೇದಿಕೆ ಅಂತಂದ್ರೆ ಗದಗಲ್ಲಿ ಪ್ರಾರಂಭಕ್ಕೆ ಒಂದು ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತ ಓಪನ್ ಆಯ್ತು ಮೇಡಮ್. ಓಪನ್ ಆದಂತ ಸಂದರ್ಭದಲ್ಲಿ ನನಗೆ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಮೇಡಮ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು. ಆ ಒಂದು ಇಲಾಖೆಯನ್ನು ನನಗೆ ಒಂದು ಕಾರ್ಯಕ್ರಮ ಕೊಟ್ಟಿತ್ತಲ್ಲ, ಅದರ ಮೂಲಕನೇ ನಾನು ಬೆಳಗ್ಗೆ ಅಲ್ಲಿ ವೇದಿಕೆ ಮೇಲೆ ಹಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಮೇಡಮ್. ನಿಮ್ಮ ಕ್ಯಾಸೆಟ್ ಪ್ರಪಂಚದ ಬಗ್ಗೆ, ಅದರ ಅನುಭವಗಳ ಬಗ್ಗೆ ಸ್ವಲ್ಪ ತಿಳಿಸಿ. ಕ್ಯಾಸೆಟ್ ಪ್ರಪಂಚದ ಬಗ್ಗೆ ಅಂತಂದ್ರೆ ಸುಮಾರು ಒಂದು 1500 ಸಿಡಿ ಕ್ಯಾಸೆಟ್ಗೆ ನಾನು ಹಾಡಿದ್ದೀನಿ ಮೇಡಮ್. ಅವಾಗೆಲ್ಲ ಮುಂಚೆ ಸಿಡಿ ಇರಲಿಲ್ಲ ಮೇಡಮ್, ಕ್ಯಾಸೆಟ್ ಇತ್ತು. ಒಂದು 1500 ಸುಮಾರು ಹಾಡಿದ್ದೀನಿ ಮೇಡಮ್. ಆಮೇಲೆ ಜನಪದ ಹಾಡಿದ್ದೀನಿ, ಭಕ್ತಿ ಗೀತೆ, ಭಾವ. ಸುಜಾತ ಅವರೇ, ನಿಮ್ಮ ಕ್ಯಾಸೆಟ್ ಪ್ರಪಂಚದ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್. ಸುಮಾರು ಒಂದು 1500 ಸಿಡಿ ಕ್ಯಾಸೆಟ್ ಹಾಡಿರ್ಬೋದು. 1500 ಸಿಡಿಗಳ? ಹಾ ಮೇಡಮ್. ಅದರಲ್ಲಿ ಎಷ್ಟು ಹಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಆ ಸಾಂಗ್ಗಳನ್ನ ನಾನು ಹಾಡಿದ್ದೀನಿ ಮೇಡಮ್. ಸುಮಾರು ನಾನು ಹಾಡ್ಬೇಕು ಅಂತಂದ್ರೆ ಅಲ್ಲಿ ಮ್ಯೂಸಿಕ್ ಒಂದು 15 ನಿಮಿಷ ಕೇಳಿಸ್ತಾರೆ. 15 ನಿಮಿಷ ಸಾಂಗ್ ಕೇಳ್ಕೊಂಡು ಅದು ಸಾಹಿತ್ಯ ಬರೆದಿರ್ತಾರೆ, ಆ ಸಾಹಿತ್ಯವನ್ನ ಅದಕ್ಕೆ ಕನ್ವರ್ಟ್ ಮಾಡಿ ಹಾಡ್ತೀನಿ ಮೇಡಮ್. ತುಂಬಾ ಅದ್ಭುತ. ನಿಮಗೆ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಸಿಂಗಿಂಗ್ ವಾಯ್ಸ್ ಆಫ್ ಹುಬ್ಳಿ, ವಾಯ್ಸ್ ಆಫ್ ಹುಬ್ಬಳ್ಳಿ, ಸಿಂಗಿಂಗ್ ಸ್ಟಾರ್ ಆಫ್ ಹುಬ್ಬಳ್ಳಿ, ಆತರ ನಾನಾ ರೀತಿ ಪ್ರಶಸ್ತಿಗಳು ಬಂದಿದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ. ಸಿಂಗಿಂಗ್ ಸ್ಟಾರ್ ಆಫ್ ಹುಬ್ಬಳ್ಳಿ ಅಂತ ಒಂದು ಬಂದಿದೆ. ಆಮೇಲೆ ವಾಯ್ಸ್ ಆಫ್ ಹುಬ್ಬಳ್ಳಿ ಅಂತ ವಾಯ್ಸ್ ಆಫ್ ಹುಬ್ಬಳ್ಳಿ ಕೂಡ ಬಂದಿದೆ. ಆಮೇಲೆ ವಾಯ್ಸ್ ಆಫ್ ಬೈಲ್ ಹೊಂಗ್ಲ ಕೂಡ ಬಂದಿದೆ ಮೇಡಮ್. ಇನ್ನೂ ಸುಮಾರು ಬಂದಿದಾವ ಮೇಡಮ್. ಸುಮಾರು ಪ್ರಶಸ್ತಿಗಳು ಬಂದಿದಾವೆ ಅಂತ ಕೇಳ್ಪಟ್ಟಿದ್ದೀನಿ. ಬಂದಿದಾವ ಮೇಡಮ್, ನಾನಿನ್ನು ಬೆಳೆಯೋ ಕೂಸು ಅಂತ ಹೇಳ್ಬೋದು ಮೇಡಮ್. ನಿಮ್ಮ ಯಜಮಾನರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಹಾಗೆ ಅವ್ರ ಸಹಕಾರ ಹೇಗಿದೆ ಅದ್ ತಿಳಿಸಿ. ಸರಿ ಮೇಡಮ್. ನಮ್ಮ ಮನೆಯವರ ಹೆಸರು ವಿಶ್ವನಾಥ ಆರಾಧ್ಯ ಮಠ ಅಂತ. ಅವರು ನಮ್ಮ ಮನೆಯವರ ಸಹಕಾರ ಅಂತಂದ್ರೆ ನಂಗೆ ತುಂಬಾ ಇದೆ ಅಂತ ಹೇಳ್ಬೋದು ಮೇಡಮ್. ಯಾಕೆ ಅಂತಂದ್ರೆ ನಾನು ಮದ್ವೆ ಆದ್ಮೇಲೆ ಮದ್ವೆಗೆ ಮುಂಚೆ ಆದ್ರೂ ಆಯ್ತು ನಮ್ಮ ಮನೆಯವರಿಗೆ ನಾನು ಇಷ್ಟೆಲ್ಲ ಕಲ್ತ್ರು ಕೂಡ ನಾನು ಮುಂದುವರ್ಸಕ್ ಒಲ್ಲೆ ಬಾಡ ಅಂತಂದ್ ಹೇಳ್ಬಿಡ್ರಿ ನಾನು ಒಲ್ಲೆ ಅಂತ ಹೇಳ್ತಿದ್ದೆ. ಆದ್ರೆ ನಮ್ಮ ಮನೆಯವ್ರು ಏನನ್ನೋರು, ನಿಮ್ಗೆ ಇಷ್ಟೆಲ್ಲ ಕಲೆ ಐತಿ, ಅದನ್ನ ಮುಂದುವರ್ಸು, ನಾನ್ ನಿಮ್ ಜೊತೆಗೆ ಸಾಥಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು. ಇಷ್ಟೆಲ್ಲ ನಾನು ಬೆಳಕಿಗೆ ಬರ್ಬೇಕು ಅಂತ ನಮ್ಮ ಮನೆಯವರ ಕಾರಣ ಅಂತ ಹೇಳ್ಬೋದು. ಆಮೇಲೆ ನನ್ಗೆ 2 ಮಕ್ಕಳು ಮೇಡಮ್. ಒಬ್ಬನು ಹರ್ಷ ಅಂತ ಚಿಕ್ಕ ಮಗ, ಇನ್ನೊಬ್ಳು ಪೂರ್ವಿ ಅಂತ. ಅವಳು 4.5 ವರ್ಷದವಳಿದ್ದಾಳೆ. ಮಗಳಿಗೆ ಏನಾದ್ರು ಹಾಡೋದ್ರಲ್ಲಿ ಆಸಕ್ತಿ ಇದೆಯಾ? ಹಾಡ್ತಾಳೆ ಮೇಡಮ್, ಇನ್ನು ಸಣ್ಣ ಪುಟ್ಟ ಹಾಡ್ತಾಳೆ. LKG ಓದ್ತಾ ಇದ್ದಾಳೆ. ಹಾ ಮೇಡಮ್. ಮತ್ತೆ ಮಾವನವರ ಸಹಕಾರ ಹೇಗಿದೆ ನಿಮ್ಗೆ? ಮೇಡಮ್, ಮಾವನವ್ರು ಅಂದ್ರೆ ಅವ್ರಿಗೆ ನನ್ ಮಾವರನ್ನ ಆಗಲ್ಲ, ಅಂತ ಪದಗಳನ್ನು ಬರಂಗಿಲ್ಲ. ಅವ್ರಿಗೆ ನಾನು ಯಾವಾಗ್ಲೂ ಅಪ್ಪಾಜಿ ಅಂತಾನೆ ಕರಿತೇನೆ ಮೇಡಮ್. ಅವರು ನನ್ ಮಗಳಿಗಿಂತ ಹೆಸರು ನೋಡ್ಕೊಂಡಾರ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ನಮ್ಮ ಮನೆಯವರು ಡ್ಯೂಟಿ ಇರುತ್ತಲ್ಲ, ಅವರು ನನ್ನ ಜೊತೆ ಪ್ರೋಗ್ರಾಮ್ಗೆಲ್ಲ ಬರ್ತಾ ಇರ್ಲಿಲ್ಲ. ನಮ್ಮ ಮಾವರೇ ನನ್ನ ಜೊತೆಗೆ ಪ್ರೋಗ್ರಾಮ್ ಬರ್ತಿದ್ರು. ಅವ್ರು ನಂಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಪೋರ್ಟಿವ್ ಆಗಿ ನಾನು ಎಲ್ಲೇ ಹೋದ್ರು ನನ್ನ ಜೊತೆಗೆ ಬರ್ತಾ ಇದ್ರು ಮೇಡಮ್. ನಮ್ಮ ಮಾವರ್ ಅವ್ರಿಗೆ ನನ್ನ ತಂದೆ ಅಂತ ಹೇಳಕ್ ಇಷ್ಟ ಅನ್ಸುತ್ತೆ ನನ್ ನಿಜವಾಗಿ. ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಇವಾಗ ವಯಸ್ಸಾಗಿದೆಯಲ್ಲ, ಹಾಗಾಗಿ ಅವ್ರಿಗೆ ಬರಕ್ ಆಗ್ತಿಲ್ಲ, ನಮ್ಮ ಮನೆಯವ್ರು ನನ್ನ ಜೊತೆ ಸಾಥಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಅತ್ತೆಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅತ್ತೆ ಅನ್ನಲ್ಲ ಮೇಡಮ್, ಮಮ್ಮಿ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ನಾನು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಟಿಫಿನ್ ಮಾಡೋದು ಮಾಡಿಸೋದಾಗಿರ್ಬೋದು ಎಲ್ಲ ಮಾಡಿ ನಂಗೆ ಇದನ್ನ ಮಾಡ್ತಾರೆ, ನೋಡ್ಕೊಳ್ಳೋದು. ಹಾ ಮೇಡಮ್. ಆಮೇಲೆ ಟಿಫಿನ್ ಮಾಡಿ ಚೆನ್ನಾಗಿ ಮಾಡು ಅಂತ ಹೇಳಿ ಊಟ ಮಾಡಿಸೋದು ಎಲ್ಲ ನಂಗೆ ಬಹಳ ಸಪೋರ್ಟಿವ್ ಮಾಡ್ತಾರೆ ಮೇಡಮ್. ಆಮೇಲೆ ನಾನು ಕಾರ್ಯಕ್ರಮ ಇತ್ತು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನೆಲ್ಲ ಬಾಡಿ ತೊಳಿದು ಅಂತವೆಲ್ಲ ನಾ ಮಾಡ್ಕೋತೀನಿ, ನೀನು ಪ್ರಾಕ್ಟೀಸ್ ಮಾಡು ಅಂತ ಬಹಳ ಹೆಲ್ಪ್ ಮಾಡಿ. ನಮ್ಮ ತಂದೆ ಇಲ್ಲ, ತಾಯಿ ಅದಾರ ಮೇಡಮ್, ನನ್ಗೆ ತಂದೆ ಇಲ್ಲ ಅನ್ನುವಂತ ಕೊರಗನ್ನ ನಮ್ಮ ಮಾವನವ್ರು ನಿಲ್ಸಿದ್ದಾರೆ. ನನ್ನ ತಾಯಿ ಅಂತಂದ್ರೆ ನಂಗೆ ಅತ್ತೆಯವ್ರ ಅಂತಾನೆ ಹೇಳ್ಬೋದು. ನಿಮ್ ಸೊಸೆ ಸುಜಾತ ಅವರು ನಿಮ್ ಬಗ್ಗೆ ಸಾಕಷ್ಟು ಹೇಳಿದ್ರು, ಅವ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದ್ರೆ ಏನಂದ್ರೆ ಅದಕ್ಕೆ ನಾ ಎಷ್ಟು ಒಮ್ಮೆ ಹೇಳ್ತೇನೆ ಬೈತೇನೆ. ಈಗಿನ ಕಾಲಮಾನ ಸ್ವಸ್ಥಾರ ನೋಡಿದ್ರೂ ಆಕೆ ನನಗೆ ತಿರುಗಿ ಮಾತಾಡೋದಿಲ್ಲ. ಇದೊಂದು ನನಗೆ ಭಾಳ ಲೈಕ್ ಆಗಿದೆ. ಮತ್ತು ನಾನು ಬೇಕಾದ ಮಾಡಿದ್ರೂ ಆಕೆ ಏನೇ ಒಂದು ತಪ್ಪು ಮಾಡಿದ್ರೂ ಸುದ್ದ ಮತ್ತೆ ನಾನು ತಿದ್ಕೋತೇನೆ. ಅವಳು ನಾನು ಏನ್ರೆ ಜೋರು ಮಾತಾಡಿದ್ರು ಸುಮ್ಮನೆ. ಅವಳು ಸಂಗೀತದಲ್ಲಿ ಮುಂದೆ ಬರೋದು ನಿಮಗೆ ತುಂಬ ಖುಷಿ ಅನಿಸ್ತದೆ? ಖುಷಿ ರೀ. ಇನ್ನು ನಾ ಹೇಳಿದೆ, ಇನ್ನೂ ಕಲಿ ನೀನು, ನಾವು ಇನ್ನ ಶಕ್ತಿ ತನಕ ನೀ ಕಲ್ಕೋ, ಮುಂದೆ ಹೋಗು, ನೀವು ಮುಂದೆ ಹೋದ್ರೆ ನಮಗೂ ಎಲ್ಲ ಇದ. ಹಾಗಾಗಿ ಸಂಪೂರ್ಣ ಸಹಕಾರ ಇದೆ ಅಂತ ಆಯ್ತು. ನಿಮ್ದು ನಿಮ್ ಸೊಸೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಚಾನಲ್ ಪರ. ನಮಸ್ಕಾರ ಅಮ್ಮ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ. ನೀವು ತಾವಿರೋದು? ನಾವಿರೋದು ಅಲ್ಲಿಂದ. ಸುಜಾತ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಜಾತ ಅವ್ರ ಬಗ್ಗೆ ಹಾಡಿನ ಬಗ್ಗೆ ಬಹಳ ನಮಗೆ ಇದೈತ್ರಿ. ಅವರು ಎಲ್ಲಿ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾರ್ರಿ. ಸುಜಾತ ಇನ್ನು ಮುಂದೆ ಬೆಳೆದು ಮುಂದೆ ಬೆಳೆದು ಯಶಸ್ಸಿಗ್ಲಿ ಅಂತ ಯಶಸ್ಸಿಗ್ಲಿ ಅಂತ ನಾವು ಹಾರೈಸ್ತೇವೆ. ಹ್ಞೂ ರೀ, ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸ್ವಾಮಿ.
ಸುಜಾತಾ ಅವ್ರ, ನಿಮ್ ಸೊಸೆ ಸುಜಾತಾ ಅವ್ರ ಬಗ್ಗೆ ಅಭಿಪ್ರಾಯ ಬಂದಿದ್ದಾರೆ. ಅದಕ್ಕೆ ನಾವೇನೋ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ, ಬೇಡ ಅಂತ ಏನು ಅವ್ರಿಗೆ ಹೇಳಿಲ್ಲ. ಸೊಸೆ ಎಲ್ಲ ಮಗಳ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಮೊದಲು ನಾವು ಹೋಗ್ತಾ ಇದ್ದೆ ಅವ್ರ ಜೊತೆಗೆ, ಈಗ ವಯಸ್ಸಿನವಾಗ ಹೋಗ್ಲಿಕ್ಕೆ ಆಗತ್ತಲ್ಲ, ಅದಕ್ಕೆ ಮಗ ಹೋಗ್ತಾನೆ, ಇಲ್ಲದ ಹೋಗ್ತಾ ಇರ್ತಾರೆ, ಯಾರಾದ್ರೂ ಹೋಗ್ತಾರೆ. ಸೊಸೆ ಸುಜಾತ ಅವ್ರ ಜೊತೆ ನೀವು ಎಲ್ಲ ಸಂಗೀತ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಹೋಗಿ ಸಹಕಾರ ನೀಡ್ತೀರಂತ ಗೊತ್ತಾಯ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವು ಮಗ ಸೊಸೆ ಅಂತ ತಿಳ್ಕೊಂಡಿಲ್ಲ, ಮಗ ಇಂತಾನೆ ತಿಳ್ಕೊಂಡಿದ್ದೀವಿ. ಏನ್ರಿ ಅವು ಪ್ರೋತ್ಸಾಹ ಕೊಡ್ತಾ ಇದ್ದಾವೆ, ಏನ್ರಿ ಇನ್ನು ಹೆಚ್ಚಿಗೆ ಹೋಗಲಿ, ಇನ್ನು ಯಶಸ್ ಸಿಗ್ಲಿ ಅವಳಿಗೆ, ದೇವರ ಆಶೀರ್ವಾದ ಇರ್ಲಿ ಅಂತ. ಸರ್, ನಿಮ್ ಸೊಸೆ ಬಗ್ಗೆ ನಿಮ್ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಿಮ್ ಹೆಸರು ಸ್ವಾತಿ. ಸುಜಾತ ಅವರು ನಿಮ್ಗೆ ಹೇಗ್ ಪರಿಚಯ? ಪಕ್ಕದ ಮನೆ. ಅವ್ರ ಬಗ್ಗೆ ನಿಮ್ ಅಭಿಪ್ರಾಯ? ಒಳ್ಳೆ ವ್ಯಕ್ತಿ, ಒಳ್ಳೆ ಹಾಡುಗಾರಿಕೆ, ಒಳ್ಳೆ ಸಂಗೀತದ ಕಲೆ, ಅವ್ರು ಹಂಗ ಬೆಳಿಲಿ ಅಂತ ಇಷ್ಟ. ಧನ್ಯವಾದಗಳು. ನಿಮ್ ಹೆಸರು? ನಿಮ್ ಹೆಸರು ಲಕ್ಷ್ಮಿ ಅಂತ. ಸುಜಾತ ಅವ್ರ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ನಮಗೆ 4 ವರ್ಷದಿಂದ ಪರಿಚಯ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ವ್ಯಕ್ತಿ, ಒಳ್ಳೆ ಧ್ವನಿ ಇದೆ ಅವ್ರಿಗೆ, ಒಳ್ಳೆ ಸಂಗೀತ ಇದೆ, ಚಲೋ ಹಾಕ್ತಾರೆ. ಅವ್ರು ಹಾಡೋ ಹಾಡುಗಳನ್ನೆಲ್ಲ ಕೇಳಿದ್ದೀರಾ? ಕೇಳಿದ್ದೀನಿ. ಧ್ವನಿ ಇದೆ ಇಲ್ಲ, ಅವ್ರ ಪ್ರತಿಭೆ ಮುಂದೆ ಹೋಗಿ. ಧನ್ಯವಾದ. ನಮಸ್ಕಾರ. ತಮ್ಮ ಹೆಸರು? ವಿಶ್ವನಾಥ್. ಸುಜಾತ ಅವರ ಹಸ್ಬೆಂಡ್ ಆಗಿ ನೀವು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರ ಹತ್ರ ಕಲೆ ಇದೆ, ಆ ಕಲೆಗೆ ಒಂದು ಬೆಲೆ ಕೊಡ್ಬೇಕಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಅದ ಒಂದು ಕೆಲಸ ನಾನು ಮಾಡ್ತೀನಿ. ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ. ಕೆಲವೊಂದು ಸರಿ ಡ್ಯೂಟಿ ಇರುತ್ತೆ, ಆದ್ರೆ ನನ್ನ ಫ್ರೆಂಡ್ಸ್ ಒಬ್ರು ಇದ್ದಾರೆ, ಅವ್ರು ಕೂಡ ಏನಿದ್ರು ನಾನು ಡ್ಯೂಟಿ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಡ್ಯೂಟಿ ಅವ್ರಿಗೆ ಹೇಳಿ ಅವ್ನ ಡ್ಯೂಟಿ ನಾನು ಮಾಡ್ಕೊಂಡು, ಇಲ್ಲ ಅಂತಂದ್ರೆ ನಮ್ಮ ಸೆಕ್ಷನ್ ಆಫೀಸರ್ ಇದ್ದಾರೆ, ಅವ್ರು ಹೇಳ್ಕೊಂಡು ಏನಿದ್ರು ನಾನು ಡ್ಯೂಟಿ ಅಡ್ಜಸ್ಟ್ ಮಾಡ್ಕೊಂಡು ಇವ್ರಿಗೆ ಇದನ್ನ ಮಾಡ್ಕೊಡ್ತೀನಿ. ಅವ್ರ ಜೊತೆ ಹೋಗುತ್ತೆ. ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳಿಗೆ ನೀವು ಹೋಗಿದ್ದೀರಾ? ಹೋಗಿದ್ದೀನಿ. ಹೇಗನ್ಸುತ್ತೆ ನಿಮ್ಗೆ ಅವ್ರು ಹೇಗೆ ಆಡ್ತಾರೆ ಅನ್ಸುತ್ತೆ? ಚೆನ್ನಾಗಿ ಹಾಡ್ತಾರ, ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ ಅಂತ ಒಂದು ಕೊರತೆ ಇದೆ. ಒಂದು ರೀತಿ ಎಲೆಮರೆಕಾಯಿಯಾಗಿ ಇದ್ದಾರೆ. ಇದ್ದಾರೆ ಮೇಡಮ್. ಇವಾಗ ನಿಮ್ ಚಾನೆಲ್ ಗರುಡ ಚಾನೆಲ್ ವತಿಯಿಂದ ಒಂದು ಅದು ಮುಂದೆ ಬರ್ಬೋದು ಅಂತ ನಾನು ಅನಿಸ್ತೀನಿ. ಖಂಡಿತ ಬರ್ತಾರೆ ಸರ್. ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಹೊಸಲು ದಾಟಿ ಹೊರಗ್ ಬರ್ಲಿಕ್ಕೆ ಬಿಡೋದಿಲ್ಲ ತಮ್ಮ ಪತ್ನಿಯರ್ನ, ನೀವು ಅವ್ರಿಗೆ ಹೇಗ್ ಪ್ರೋತ್ಸಾಹ ಕೊಡಕ್ ಇಷ್ಟಪಡ್ತೀರಿ? ಅವ್ರ ಹತ್ರ ಕಲೆ ಇದೆ, ಆ ಕಲೆಯನ್ನ ನಾಲ್ಕು ಗೋಡೆ ಮಧ್ಯದಲ್ಲಿ ಮುಚ್ಚಿಟ್ಟರೆ ಅಂತ ಅನ್ಕೊಂಡ್ರೆ ಯಾರಿಗೆ ಲಾಭ ಸಿಗಲ್ಲ. ಅದಕ್ಕೆ ಅವ್ರ ಕಲೆಯನ್ನ ಹೊರಗಡೆ ಹಾಕಿದ್ರೆ ಅಂತಂದ್ರೆ ನಮ್ಮ ಕುಟುಂಬಕ್ಕೂ ಒಳ್ಳೆ, ನನ್ನ ಕುಟುಂಬದ ಹೆಸರು ಬರುತ್ತೆ, ನಮ್ಮ ಗ್ರಾಮದ ಹೆಸರು ಬರುತ್ತೆ. ಅದಕ್ಕೆ ಏನೇನು ಅವ್ರಿಗೆ ಫ್ರೀ ಆಗಿ ಬಿಟ್ಟಿದ್ದೀನಿ, ಮನೆಯಲ್ಲಿ ಕೆಲಸ ಮಾಡೋದು, ಆಮೇಲೆ ಪ್ರೋಗ್ರಾಮ್ ಏನಿರುತ್ತೆ ಅಲ್ಲಿ ಹೋಗಿ ಪ್ರತಿಭೆಯನ್ನು ಹೊರಗೆ ಹಾಕಿ ಬಾ ಅಂತೇಳಿ ಎಷ್ಟೇ ಮಾಡ್ತೀನಿ. ಅದಕ್ಕೆ ಅವ್ರಿಗೆ ಏನು ಸಪೋರ್ಟ್ ಬೇಕಲ್ಲ ಅದನ್ನು ನಾನು ಕೊಡ್ತೀನಿ. ಇಂತ ಕಾಲದಲ್ಲಿ ನೀವು ಅಪರೂಪದ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸರ್, ನೀವೊಂದು ಮಾತು ಹೇಳಿದ್ರಿ, ನಮ್ಮ ಇವರು ಸಂಗೀತದಲ್ಲಿ ಮುಂದೆ ಬರೋದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ಅಂತ ಹೇಳಿದ್ರಿ. ತುಂಬಾ ಅಪರೂಪದ ವ್ಯಕ್ತಿ ಅನ್ಸುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ಗೇನು, ನನ್ಗೆ ಅವ್ರ ಕಲೆಯನ್ನ ಬೆಳೆಸೋದೊಂದು ಇದೆ ಮೇಡಮ್. ಆಮೇಲೆ ನಮ್ಮ ಗ್ರಾಮ ಅಂತಂದ್ರೆ ಅಮೀನ್ ಮನೆ, ಈ ಅಮೀನ್ ಮನೆ ಹೆಸರನ್ನ ಏನಿದೆ ಮೇಡಮ್, ನಾ ಕರ್ನಾಟಕ ತುಂಬ ಎಲ್ಲ ಏನೈತಲ್ಲ ಅದರ ಹೆಸರಾಗಬೇಕಂತ ಒಂದು ಆಸೆ. ಧನ್ಯವಾದಗಳು. ಸಂತ ಶಿಶುನಾಳ ಶರೀಫರ ಒಂದು ತತ್ವ ಪದವನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಹಾಡನ್ನ ಸ್ವತಃ ನಾನೇ ಟ್ಯೂನ್ ಹಾಕಿದ್ರು ಅಂತ ಹೇಳ್ಬೋದು.
ಯಾವ್ಯಾವ ಭಾಷೆಗಳಲ್ಲಿ ಹಾಡ್ತೀರಾ ನೀವು? ನಾನು ಕನ್ನಡ ಮತ್ತೆ ಹಿಂದಿ ಮತ್ತೆ ಮರಾಠಿ ಲಂಬಾಣಿ ಭಾಷೆಯಲ್ಲಿ ಕೂಡ ಹಾಡ್ತೀನಿ. ಲಂಬಾಣಿ ಭಾಷೆಯಲ್ಲೂ ಹಾಡ್ತೀರಾ? ಹಾ ಮೇಡಮ್. ಹೇಗೆ ಹಾಡ್ತೀರಾ? ಅಂದ್ರೆ ಕನ್ನಡದಲ್ಲಿ ಬರ್ಕೊಂಡು ಹಾಡ್ತೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡ್ತೀನಿ. ಸುಜಾತ ಅವರೇ, ಯಾವ್ದಾದ್ರು ಒಂದು ನಿಮ್ ನೆಚ್ಚಿನ ಚಲನಚಿತ್ರ ಗೀತೆ ಹೇಳಕ್ ಇಷ್ಟಪಡ್ತೀರಾ? ಹೃದಯ ಅಳಿತು ಚಿತ್ರದಿಂದ ಕಣ್ಣಲ್ಲಿ ಜ್ಯೋತಿ ತಂದೊಂದು ನೀನು ಏನೋ ಅಂತ ಹಾಡನ್ನ ಹಾಡ್ತೀನಿ.
ನಿಮ್ ಹಾಡ್ ಕೇಳ್ತಾ ಇದ್ರೆ ನನಗೂ ಒಂದ್ ಎರಡ್ ಸಾಲ ಹೇಳ್ಬೇಕು ಅಂತ ಅನಿಸ್ತಿದೆ. ಓ ಅದೇ ಹಾಡಿ ಮೇಡಮ್. ಇಲ್ಲಿ ಹಸಿರು ಚಿಗುರಲ್ಲಿ ಮನಸ್ಸು ಮೇರೆಯಲ್ಲಿ ನವಿಲೆ ಚಿಗುರಲ್ಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೆ ನವಿಲೆ. ಚೆನ್ನಾಗಿ ಆಗ್ತಿರಲ್ಲ ಮೇಡಮ್, ನಿಮ್ಮಲ್ಲಿ ಪ್ರತಿಭೆ ಇದೆಯಲ್ಲ. ಯಾವ್ದಾದ್ರು ಭಕ್ತಿ ಗೀತೆ ಹೇಳಕ್ ಇಷ್ಟಪಡ್ತೀರಾ? ಹಾ ಮೇಡಮ್, ಗಾಳಿ ಮಾತು ಚಿತ್ರದಿಂದ ನಗಿಸಲು ನೀನು ಅನ್ನುವಂತ ಹಾಡನ್ನ ಹಾಡ್ತೀನಿ. ಕೃಷ್ಣನ ಹಾಡು. ಹಾ ಮೇಡಮ್. ಕೃಷ್ಣ ನಗಿಸಲು ನೀನು ನಗುವಿನ ನಾನು ನಗಿಸ
Thank you.
ಕತ್ತಲು ಮೆತ್ತ ಮೆತ್ತಗೆ ಮಂಜ ಮುಟ್ಟಲು ಇಲ್ಲಿ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮಾತೇರಿ ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ದೇವರಲ್ಲಿ ಕೇಳ್ತಾನೆ. ಥ್ಯಾಂಕ್ ಯು.